ನಮಸ್ಕಾರ, ಕನ್ನಡ ನಾಡು ನ್ಯೂಸ್ಗೆ ಸ್ವಾಗತ. ನಾನು ವಿನೋದ್ ಎಂ ಚವ್ಹಾಣ್. ಇದೀಗ ಹೆಡ್ಲೈನ್ಸ್. ನಗರದಲ್ಲಿ ವಿಘ್ನ ನಿವಾರಕ ಗಣೇಶ ಉತ್ಸವದ ಸಂಭ್ರಮ, ಭಕ್ತಿ ಭಾವದಿಂದ ಹರಿದು ಬಂದ ಜನಸಾಗರ. ಕಾವೇರಿ ನೀರಿನ ಕಿಚ್ಚು ಶಮನಗೊಳಿಸಲು ದೆಹಲಿಯಲ್ಲಿ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭೇಟಿಯಾದ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ. ಮಾಜಿ ಸಂಸದ ಸಣ್ಣ ಪಕ್ಕೀರಪ್ಪ ಅವರಿಗೆ 66ನೇ ಜನ್ಮದಿನಾಚರಣೆ, ಅಭಿಮಾನಿಗಳಿಂದ ಶುಭ ಹಾರೈಕೆ. ನಾರಿಶಕ್ತಿ ವಂದನೆಯ ಮಸೂದೆ ಮಂಡನೆಗೆ ಬಿಜೆಪಿ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳಿಂದ ಸಂಭ್ರಮಾಚರಣೆ. ಇದೀಗ ವಾರ್ತೆಗಳ ವಿವರ. ವಿಘ್ನ ವಿನಾಯಕ ಗಣಪ ನಮ್ಮ ಪ್ರತಿ ಜೀವನದ ಹಂತದಲ್ಲಿ ಪಾರಂಪರಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಜೀವನದ ಒಡನಾಡಿಯಾಗಿದ್ದಾನೆ. ಅಷ್ಟೇ ಅಲ್ಲದೆ ಭಾರತದಿಂದ ಬ್ರಿಟಿಷರನ್ನ ಹೊರದೂಡಲು ಅಗ್ರಗಣ್ಯ ಅಧಿಪತಿಯಾಗಿದ್ದ. ಮುಂಬೈನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಬಾಲಗಂಗಾಧರ್ ತಿಲಕರು ದೇಶವನ್ನ ಒಗ್ಗೂಡಿಸಲು, ಧರ್ಮ ಜಾಗೃತಿಯನ್ನ ಮಾಡಲು, ಹಾಗೆಯೇ ನಮ್ಮ ಭಾರತೀಯರನ್ನ ಐಕ್ಯತೆಗೊಳಿಸಲು ಈ ಗಣೇಶೋತ್ಸವವನ್ನ, ಅಂದ್ರೆ ಸಾರ್ವತ್ರಿಕ ಗಣೇಶೋತ್ಸವವನ್ನ ಆಚರಿಸಿದ್ರು. ಅಂದಿನಿಂದ ಇಲ್ಲಿಯವರೆಗೆ ಭಾರತದ ಪ್ರತಿ ಗಲ್ಲಿ ಗಲ್ಲಿಯಲ್ಲೂ ಸಹ ಐಕ್ಯತೆಯನ್ನು ಮೂಡಿಸಲು, ಧರ್ಮ ಜಾಗೃತಿಯನ್ನ ಗಳಿಸಲು ನಮ್ಮ ಈ ಗಣೇಶೋತ್ಸವವನ್ನ ಆಚರಿಸಲಾಗುತ್ತದೆ. ನಮ್ಮ ಬಳ್ಳಾರಿಯಲ್ಲಿ ಈ ಗಣೇಶೋತ್ಸವ ಹೇಗಿತ್ತು ಅನ್ನೋದರ ಒಂದು ನೋಟ ಈ ನ್ಯೂಸ್ನಲ್ಲಿದೆ. ಹಿರಿಯ ಕಿರಿಯ ಎನ್ನುವ ಭೇದ ಭಾವ ಇಲ್ಲದೆ ಎಲ್ಲರಿಗೂ ನೆಚ್ಚಿನ ಭಕ್ತಿಭಾವದ ಗಣಪನಿಗೆ ಗಣೇಶ ಚತುರ್ಥಿ ದಿನದಿಂದ ವಿನಾಯಕನ ವಿಸರ್ಜನೆಯವರೆಗೂ ಸಂಗೀತ, ಸಾಂಸ್ಕೃತಿಕ, ಅನ್ನದಾನ, ಸನ್ಮಾನ, ಹೀಗೆ 10 ಹಲವು ಕಾರ್ಯಕ್ರಮಗಳು ನಗರದಲ್ಲಿ ನಡೆಯುತ್ತವೆ. ಇವುಗಳಲ್ಲಿ ಮಿಲ್ಲರ್ಪೇಟೆ, ಎಂಜಿಯ ನಭೋಮಂಡಲದ ಗಣಪ, ಹುಸೇನ್ ನಗರದ ಕಾಂತಾರ ಗಣಪತಿ ಹಾಗೂ ಸಂಜೀವರಾಯನ ಕೋಟೆಯ ಗ್ರಾಮದಲ್ಲಿ ಅದ್ಧೂರಿ ಕಾರ್ಯಕ್ರಮದ ಮುಖೇನ ಗಣೇಶೋತ್ಸವದ ಆಚರಣೆ ವರದಿ ಹೀಗಿದೆ. ಸಂಸತ್ತಿನಲ್ಲಿ 33% ಮಹಿಳಾ ಮೀಸಲಾತಿಗೆ ಒಪ್ಪಿಗೆ ಸೂಚಿಸಿದ ಹಿನ್ನೆಲೆಯಲ್ಲಿ ದೇಶ ಅನೇಕ ಪ್ರಧಾನಮಂತ್ರಿಗಳನ್ನ ಕಂಡರು. ಕಳೆದ 27 ವರ್ಷಗಳ ನಂತರ ಈ ಮಸೂದೆಯನ್ನ ನರೇಂದ್ರ ಮೋದಿಜಿಯವರ ಸರ್ಕಾರ ಹೆಚ್ಚಿನ ಪರಮತಗಳಿಂದ ಮಸೂದೆ ಮಂಡಿಸಿದ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದ ಬಳ್ಳಾರಿ ಜಿಲ್ಲಾ ಪದಾಧಿಕಾರಿಗಳು ಸಿಹಂಚಿಸಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮವನ್ನ ಆಚರಿಸಿದರು. ಕೇಂದ್ರದ ಮೋದಿ ಸರ್ಕಾರ ಬಂದ ನಂತರ ದೀನ ದಲಿತರ, ಹಿಂದುಳಿದವರ ಹಾಗೂ ಅಲ್ಪಸಂಖ್ಯಾತರ ಪರ ಅನೇಕ ಯೋಜನೆಗಳನ್ನ ಜಾರಿಗೆ ತಂದರು. ಅದರಲ್ಲಿ ಮಹಿಳೆಯರಿಗೆ ಆದ್ಯತೆಯಾಗಿ ಮನೆಗೊಂದು ಶೌಚಾಲಯ, ಭೇಟಿ ಪಡಾವ್ ಭೇಟಿ ಬಚಾವ್, ಸುಕನ್ಯಾ ಸಮೃದ್ಧಿ ಯೋಜನೆ, ಹೀಗೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಮುಂದೆ ಬರಲು ಅನುಕೂಲವಾಯಿತು. ಇದಕ್ಕೆ ಪೂರಕವಾಗಿ ಮತ್ತೊಂದು ಹೆಜ್ಜೆಯಾಗಿ ರಾಜಕೀಯವಾಗಿ 33% ಮಹಿಳೆಯರಿಗೆ ಮೀಸಲಾತಿ ನೀಡುವ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರದ ಮಹಿಳಾ ಮೀಸಲಾತಿ ಮಂಡನೆ ಜಾರಿಗೊಳಿಸಿದ ಸಂದರ್ಭದಲ್ಲಿ ಬಳ್ಳಾರಿಯ ಬಿಜೆಪಿಯ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಸಂಭ್ರಮಾಚರಣೆ ನಡೆಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಮುರಹರಗೌಡ ಮಾತನಾಡಿದರು. ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ನೂತನ ಸಂಸತ್ನಲ್ಲಿ ಪ್ರಪ್ರಥಮವಾಗಿ ಮಹಿಳಾ ವಿಧೇಯಕಕ್ಕೆ 33% ಏನು ರಾಜಕೀಯ ಮೀಸಲಾತಿಯನ್ನು ಅನುಮೋದನೆ ಕೊಟ್ಟು ಇವತ್ತು ಮಹಿಳಾ ಶಕ್ತಿಯನ್ನು ಮತ್ತಷ್ಟು ಶಕ್ತಿಯುತವಾಗಿ ರಾಜಕೀಯವಾಗಿ ಪ್ರಭಾವಶಾಲಿಯಾಗಿ ಮಾಡಿರುವಂತಹ ನರೇಂದ್ರ ಮೋದಿಜಿಯವರಿಗೆ ಇವತ್ತು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ರಾಜ್ಯ ರೈತ ಮೋರ್ಚಾದ ಹಿರಿಯ ಮುಖಂಡರಾದ ಗುರುಲಿಂಗನಗೌಡರು ಮಾತನಾಡಿದರು. ಇವತ್ತಿನ ದಿವಸ ಕಾಂಗ್ರೆಸ್ ಮುಖಂಡರು ಡಿ ಕೆ ಶಿವಕುಮಾರ್ ಆಗಲಿ ಮತ್ತು ಕಾಂಗ್ರೆಸ್ನಲ್ಲಿರುವ ಉನ್ನತ ಲೀಡರ್ಗಳೆಲ್ಲ ಇದೆಲ್ಲ ನಮ್ಮ ಕಾಂಗ್ರೆಸ್ನ ಕೂಸು ಅಂತೇಳಿ ಇವತ್ತು ನಮ್ಮ ಪತ್ರಿಕೆ ಮೂಲಕ ನೋಡ್ತೀನಿ. ಕಾಂಗ್ರೆಸ್ನ ಕೂಸು ಅಂತೇಳಿ ಮತ್ತು ಇಷ್ಟಿಸ್ಯಾಗಿ ಸುಮ್ಮನಿದ್ರು ಇವರು. ಇದರ ಅಂಗವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ವಾಜಪೇಯಿ ಅವರು 3 ಸಲ ಇದನ್ನು ಪ್ರಯತ್ನ ಮಾಡಿದರು. ತದನಂತರ ನಮ್ಮ ಮೋದಿ ಸರ್ ಬಂದಮೇಲೆ ಹೀಗೆ ನಿನ್ನೆ ಹೊಸ ಪಾರ್ಲಿಮೆಂಟ್ನಲ್ಲಿ ಇದನ್ನು ಮಂಡನೆ ಮಾಡಿದ್ದಾರೆ. ಇದು ರಾಜ್ಯಸಭೆಯಲ್ಲೂ ಕೂಡ ಪಾಸ್ ಆಗ್ತಂತೇಳಿ ನಮ್ಮೆಲ್ಲರಿಗೆ ಹೆಣ್ಮಕ್ಳ ಪರವಾಗಿ ನಮ್ಗೆ ವಿಶ್ವಾಸ ಕೂಡ ಇದೆ. ಇದು ಈಗ ಮತ್ತೊಂದು ಕಾಂಗ್ರೆಸ್ನ ಟೀಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಯಾರ. ಇದು ಈಗ ಆಗೋದಿಲ್ಲ, 2029ಗೆ ಆಗ್ತತೆ, 2029ಗೆ ಆಗ್ತದೆ ಅಂತೇಳಿ ಅವರು. ಯಾಕಂದರೆ ಜನ ಡಿಸ್ಟರ್ಬ್ ಮಾಡೋ ಸಲುವಾಗಿ ಅದು ಅದೇನು ಪ್ರೊಸೀಜರ್ಸ್ ಪ್ರಕಾರ ಈಗೇನು ಕೈಗೆತ್ಕೊಂಡಿದ್ವು ಸಾಧ್ಯವಾದಷ್ಟು ಬೇಗನೆ ಇದು ನಮ್ಮ ಹೆಣ್ಮಕ್ಳಿಗೆ 33% ಈಡೇರಂತ ಕೆಲಸ ನಮ್ಮ ಮೋದಿ ಸರ್ಕಾರ ಬಿಜೆಪಿ ಸರ್ಕಾರ ಮಾಡ್ತಂತ ಹೇಳಕ್ ಇಷ್ಟಪಡ್ತೀನಿ. ಕಾವೇರಿ ನೀರು ಹಂಚಿಕೆ ವಿವಾದದ ಸಂಬಂಧ
ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಇವರನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆಯೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೆಯೇ ಇನ್ನಿತರರು ಭೇಟಿ ಮಾಡಿ ಚರ್ಚಿಸಿದರು. ಕಾವೇರಿ ನೀರು ಹಂಚಿಕೆ ವಿವಾದದ ಹಿನ್ನೆಲೆಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಇವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆಯೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿದರು. ಅವರ ಭೇಟಿಯ ನಂತರದಲ್ಲಿ ಕಾವೇರಿ ನೀರು ಹಂಚಿಕೆ ಸಂಬಂಧ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್, ಕೃಷಿ ಸಚಿವ ಚೆಲುವರಾಯಸ್ವಾಮಿ, ರಾಜ್ಯ ಸರ್ಕಾರದ ದೆಹಲಿ ಪ್ರತಿನಿಧಿಗಳಾದ ಟಿಬಿ ಜಯಚಂದ್ರ, ಸಂಸದ ಡಿಕೆ ಸುರೇಶ್ ಮುಂತಾದವರು ಉಪಸ್ಥಿತರಿದ್ದರು. ಮಾಜಿ ಸಂಸದರಾದ ಶ್ರೀ ಸಣ್ಣ ಫಕೀರಪ್ಪನವರಿಗೆ 66ನೇ ಜನ್ಮ ದಿನಾಚರಣೆ ಪ್ರಯುಕ್ತ ಅನೇಕ ಅವರ ಅಭಿಮಾನಿಗಳು ಮತ್ತು ಹಿತೈಷಿಗಳು ಶುಭ ಹಾರೈಸಿದ್ದಾರೆ. ಮಾಜಿ ಸಂಸದ ಸಣ್ಣ ಫಕೀರಪ್ಪನವರಿಗೆ 66ನೇ ಜನ್ಮ ದಿನಾಚರಣೆ ಪ್ರಯುಕ್ತ ಹನುಮೇಶ್ ಉಪ್ಪಾರ್, ರಾಘವೇಂದ್ರ, ಶ್ರೀನಿವಾಸ್ ಸೇರಿದಂತೆ ಅವರ ಅಪಾರ ಅಭಿಮಾನಿಗಳು ಅವರ ಶುಭ ಹಾರೈಕೆಗಾಗಿ ನಗರದ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರು. ಇದಾಗಿತ್ತು ಈ ಹೊತ್ತಿನ ಕನ್ನಡ ನಾಡು ನ್ಯೂಸ್. ನಿರಂತರ ಸುದ್ದಿಗಳು ಮತ್ತು ಆಕರ್ಷಕ ಸ್ಟೋರಿಗಳಿಗಾಗಿ ನೀವು ಸದಾ ವೀಕ್ಷಣೆ ಮಾಡ್ತಾ ಇರಿ ಕನ್ನಡ ನಾಡು ವಾಹಿನಿಯನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತುವ ಮುಖೇನ ನೋಟಿಫಿಕೇಶನ್ ಹಾಗೆಯೇ ಅಪ್ಡೇಟ್ಸ್ಗಳನ್ನು ಪಡೆಯಿರಿ.